ಇವತ್ತು ನಾವೆಲ್ಲರೂ ಕೂಡ ಪ್ರಜಾ ಧ್ವನಿ ಯಾತ್ರೆಯನ್ನು ಪ್ರಾರಂಭ ಮಾಡಿದ್ದೇವೆ. ಪ್ರಜಾ ಧ್ವನಿ ಅಂತಂದ್ರೆ ಕಾಂಗ್ರೆಸ್ನವರ ಧ್ವನಿ ಅಲ್ಲ, ಅದು ಇಡೀ 7 ಕೋಟಿ ಕನ್ನಡಿಗರ ಧ್ವನಿ. ಅದು ನಾವೆಲ್ಲರೂ ಕೂಡ ನಿಮ್ಮ ಬಳಿ ಬಂದಿದ್ದೇವೆ. ನಿಮ್ಮ ಅಭಿಪ್ರಾಯಗಳನ್ನ, ನಿಮ್ಮ ನಿರೀಕ್ಷೆಗಳನ್ನ, ನಿಮ್ಮ ಸಲಹೆಗಳನ್ನ ಕೇಳಿ ನಿಮ್ಮ ಆಶೀರ್ವಾದದಿಂದ ನಾವು ಅಧಿಕಾರಕ್ಕೆ ಬಂದ್ರೆ ಜನಪರವಾದಂತಹ ಆಡಳಿತವನ್ನು ಕೊಡಬೇಕು ಅಂತೇಳಿ ಉದ್ದೇಶ ಇಟ್ಟುಕೊಂಡು ಈ ಬಿಜೆಪಿ ಸರ್ಕಾರ ಕರ್ನಾಟಕದಲ್ಲಿ ಇದೆಯಲ್ಲ, ಇವರ ಕರ್ಮಕಾಂಡಗಳು ಜನರ ಮುಂದೆ ಇಡತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಇವರ ಭ್ರಷ್ಟಾಚಾರ, ದುರಾಡಳಿತ, ಜನವಿರೋಧಿ ನಿಲುವುಗಳು, ನಿಷ್ಕ್ರಿಯತೆ ಮತ್ತೆ ವಚನ ಭ್ರಷ್ಟತೆ, ಬಹುಶಃ ಭಾರತೀಯ ಜನತಾ ಪಕ್ಷದವರು ಅವರಷ್ಟು ಸುಳ್ಳು ಹೇಳ್ತಕ್ಕಂಥ ರಾಜಕಾರಣಿಗಳು ಕರ್ನಾಟಕದ ಇತಿಹಾಸದಲ್ಲಿ ಯಾವಲೂ ಕೂಡ ಬಂದಿರಲಿಲ್ಲ. ಭಾರತೀಯ ಜನತಾ ಪಕ್ಷ ಅಂತಂದ್ರೆ ಅದು ಒಂದು ಸುಳ್ಳಿನ ಫ್ಯಾಕ್ಟರಿ. ಸುಳ್ಳುಗಳನ್ನು ತಯಾರು ಮಾಡತಕ್ಕಂಥ ಫ್ಯಾಕ್ಟರಿ. ಸುಳ್ಳೇ ಅವರ ಬಂಡವಾಳ. ನಾನು ಇದನ್ನ ಬಹಳ ಲಘುವಾಗಿ ಮಾತಾಡ್ತಾ ಇಲ್ಲ, ಅವ್ರ ವಿರುದ್ಧ ಬಹಳ ಜವಾಬ್ದಾರಿಯಿಂದ ಈ ಮಾತುಗಳನ್ನು ಆಡ್ತಾ ಇದ್ದೇನೆ. ನಿಮಗೆ ಕಳೆದ ಚುನಾವಣೆಯಲ್ಲಿ ಅಂದರೆ 2018 ವಿಧಾನಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದವರು 600 ಭರವಸೆಗಳನ್ನು ಕೊಟ್ಟಿದ್ರು. 600 ಭರವಸೆಗಳು. ಅವ್ರ ಆತ್ಮ ಮುಟ್ಕೊಂಡು ಹೇಳಲಿ, ಆತ್ಮ ನಿರೀಕ್ಷೆ ಮಾಡ್ಕೊಂಡು ಹೇಳಲಿ. ನನ್ನ ಪ್ರಕಾರ 600 ಭರವಸೆಗಳಲ್ಲಿ 50-60 ಭರವಸೆಗಳನ್ನು ಕೂಡ ಈಡೇರಿಸಲಿಕ್ಕೆ ಸಾಧ್ಯ ಆಗಿಲ್ಲ. ಕೇವಲ 10% ಈಡೇರಿಸಲಿಕ್ಕೆ ಸಾಧ್ಯ ಆಗದಿದ್ದ ಮೇಲೆ ಜನ ಅವರನ್ನ ಸಹಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದ? ಇದು ಜನತೆಗೆ ಮಾಡಿದಂತ ದ್ರೋಹ, ವಚನ ಭ್ರಷ್ಟತೆ. ಈ ರಾಜ್ಯದ ರೈತರಿಗೆ ಹೇಳಿದ್ರು, ನಾವು ಅಧಿಕಾರಕ್ಕೆ ಬಂದ್ರೆ ಸೊಸೈಟಿಗಳ ಸಾಲ ಇರಬಹುದು, ಬ್ಯಾಂಕುಗಳ ಸಾಲ ಇರಬಹುದು, 1 ಲಕ್ಷದವರೆಗೆ ಬಂದ ತಕ್ಷಣವೇ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ರು. ನಾನು ಕೇಳ್ತೀನಿ ಬಿಜೆಪಿಯವರಿಗೆ, 1 ಲಕ್ಷ ಇರಲಿ, 1 ರೂಪಾಯಿನಾರು ಮನ್ನಾ ಮಾಡಿದ್ರೆ ಅಂದ್ರೆ ಬಸವರಾಜ ಬೊಮ್ಮಾಯಿ, ಯಾಕೆ ಸುಳ್ಳು ಭರವಸೆಯನ್ನು ಕೊಟ್ಟಿದ್ರಿ? ಈ ರಾಜ್ಯದ ನೀರಾವರಿ ಯೋಜನೆಗಳನ್ನ ಪೂರೈಸಲಿಕ್ಕೋಸ್ಕರ ವರ್ಷಗಳಲ್ಲಿ 1,50,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತೀವಿ ಅಂತ ಹೇಳಿದ್ರಿ. 1,50,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತೀವಿ ಅಂತ ಹೇಳಿದ್ರಿ. ನೀವು ಎದೆ ಮುಟ್ಟುಕೊಂಡು ಹೇಳಿ, ಇವತ್ತಿನವರೆಗೆ ಬಿಜೆಪಿ ಸರ್ಕಾರ ಖರ್ಚು ಮಾಡಿರ್ತಕ್ಕಂಥದ್ದು ನೀರಾವರಿಗೆ ಕೇವಲ 45,000 ಕೋಟಿ. ಇನ್ನು 1,00,000 ಕೋಟಿ ಖರ್ಚು ಮಾಡೋಕ್ಕಾಗಲಿಲ್ಲ ಇವ್ರ ಕೈನಲ್ಲಿ. ದೊಡ್ಡ ದೊಡ್ಡ ಭರವಸೆಗಳನ್ನು ಕೊಟ್ಟು ಜನರ ಮನಸ್ಸಿನಲ್ಲಿ ದೊಡ್ಡ ಆಸೆಗಳನ್ನು ಹುಟ್ಟಿಸಿ ಜನರಿಗೆ ಮೋಸ ಮಾಡಿರ್ತಕ್ಕಂಥವರು ಭಾರತೀಯ ಜನತಾ ಪಕ್ಷದವರು. ನಾವು ಇವತ್ತು ನಿಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಬೇಕಾದ್ರೆ ಯಾರು ಬೇಕಾದ್ರೂ ಕೂಡ ವೆರಿಫೈ ಮಾಡಬಹುದು. ನಾನು ಅದಕ್ಕೆ ಅನೇಕ ಸಾರಿ ಹೇಳಿದ್ದೀನಿ, ಭಾರತೀಯ ಜನತಾ ಪಕ್ಷದ ಮುಖಂಡರುಗಳು ಬಸವರಾಜ ಬೊಮ್ಮಾಯಿ ಅಥವಾ ಯಾರೇ ಮುಖಂಡರಿರ್ಬೋದು, ಒಂದೇ ವೇದಿಕೆ ಬರ್ರಿ, ಜನರ ಮುಂದೆ ಪ್ರಸ್ತಾಪ ಮಾಡೋಣ. ನಾವೇನ್ ಹೇಳಿದ್ದು, ನಾವೇನ್ ಮಾಡಿದ್ದೇವೆ, ನೀವೇನ್ ಹೇಳಿದ್ರಿ, ನೀವೇನ್ ಮಾಡಿದ್ದೀರಿ ಅಂತಕ್ಕಂಥದನ್ನ ಜನರ ಮುಂದೆ ಸಾಬೀತು ಆಗಲಿ ಅಂತಕ್ಕಂಥ ಮಾತುಗಳನ್ನ ಹೇಳಿದ್ರು. ಧೈರ್ಯ ಇಲ್ಲ ಬರಲಿಕ್ಕೆ. ಮಾತೆತ್ತಿದ್ರೆ ಬಸವರಾಜ ಬೊಮ್ಮಾಯಿ, ಧಮ್ಮಿದ್ರೆ ತಾಕತ್ತಿದ್ರೆ ಅಂತ ಹೇಳ್ತಾರೆ. ಬಸವರಾಜ ಬೊಮ್ಮಾಯಿ ನಿಮಗೆ, ನಿಮ್ಮ ಮಂತ್ರಿಗಳಿಗೆ, ನಿಮ್ಮ ಎಂಪಿಗಳಿಗೆ ನರೇಂದ್ರ ಮೋದಿ ಅವರ ಹತ್ರ ನಿಂತ್ಕೊಂಡು ಗಡಗಡ 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 ಅಂತ ನಡುಕ್ತಾ ಇದ್ದೀನಿ. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, 15ನೇ ಹಣಕಾಸಿನ ಆಯೋಗದಲ್ಲಿ ಮಧ್ಯಂತರ ವರದಿನಲ್ಲಿ ರಾಜ್ಯ ಸರ್ಕಾರಕ್ಕೆ 5,495 ಕೋಟಿ ವಿಶೇಷ ಅನುದಾನವನ್ನ ಶಿಫಾರಸು ಮಾಡಿದ್ರು. ಅದು ನ್ಯಾಯಯುತವಾಗಿ ರಾಜ್ಯ ಸರ್ಕಾರಕ್ಕೆ ಬರಬೇಕಾಗಿತ್ತು. ಯಡಿಯೂರಪ್ಪನವರಾಗಲಿ, ಬಸವರಾಜ ಬೊಮ್ಮಾಯಿ ಅವರಾಗಲಿ, 25 ಜನ ಎಂಪಿಗಳಿದ್ದಾರೆ. ನಿಮ್ಮ ಬೆಳಗಾವಿನಲ್ಲೂ ಕೂಡ 2 ಜನ ಎಂಪಿಗಳು ಗೆದ್ದೋಗಿದ್ದಾರೆ. ಯಾವತ್ತಾರು ಒಂದು ದಿನ 15ನೇ ಹಣಕಾಸಿನ ಆಯೋಗ ಶಿಫಾರಸು ಮಾಡಿರ್ತಕ್ಕಂಥ 5,495 ಕೋಟಿ ಕೊಡಿ ಅಂತೇಳಿ ಕೇಳಲಿಕ್ಕೆ ಈ ಬಿಜೆಪಿ ಅವರಿಗೆ ದಮ್ಮು ಇಲ್ಲ, ತಾಕತ್ತು ಇಲ್ಲ ಅಂತಕ್ಕಂಥದ್ದನ್ನ ತಿಳ್ಕೋಬೇಕಾಗ್ತದೆ. ಕ್ಯಾನ್ಸಲ್ ಆಯಿತು ಅದು. 5,495 ಕೋಟಿ ರೂಪಾಯಿ ಕರ್ನಾಟಕಕ್ಕೆ ನ್ಯಾಯಯುತವಾಗಿ ಬರಬೇಕಾದಂತಹ ಹಣ ರದ್ದಾಯಿತು. ನಿರ್ಮಲಾ ಸೀತಾರಾಮನ್ ಕೇಂದ್ರದ ಹಣಕಾಸು ಸಚಿವೆ, ಈ ರಾಜ್ಯದಿಂದ ರಾಜ್ಯಸಭಾ ಮೆಂಬರ್ ಆಗಿದ್ದಾರೆ. ಅವರು ಹಣಕಾಸಿನ ಆಯೋಗದ ಅಧ್ಯಕ್ಷರಿಗೆ ಪತ್ರ ಬರೀತಾರೆ, ನಾವು ಕರ್ನಾಟಕಕ್ಕೆ ದುಡ್ಡು ಕೊಡಕ್ಕಾಗಲ್ಲ, 5,495 ಕೋಟಿ ಕೊಡಕ್ಕಾಗಲ್ಲ. ಇವರು ಕೇಳಲಿಲ್ಲ, ಆಯಮ್ಮ ಕೊಡಲಿಲ್ಲ. ಇಂಥ ಹೇಳಿ ಸರ್ಕಾರ ಕರ್ನಾಟಕದಲ್ಲಿ ಮತ್ತೆ ಬರಬೇಕಾ ಬೇಡವೇ ಅಂತಕ್ಕಂಥದನ್ನ ನೀವು ತೀರ್ಮಾನ ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ಮನವಿ ಮಾಡಲಿಕ್ಕೋಸ್ಕರ ನಾವೆಲ್ಲ ಬಂದಿರತಕ್ಕಂಥದ್ದು. ಈ ಹೇಳಿ ಸರ್ಕಾರ ಬರಬೇಕಾ? ಈ ಹೇಳಿ ಸರ್ಕಾರ ಬರಬೇಕು ಮತ್ತೆ ಬರಬಾರದು. ಭ್ರಷ್ಟಾಚಾರ ಇವತ್ತು ಮುಗುಲು ಮುಟ್ಟಿದೆ. ಕರ್ನಾಟಕದ ಇತಿಹಾಸದಲ್ಲಿ ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಅವರು ಸ್ಟೇಟ್ ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಕೆಂಪಣ್ಣ ಮತ್ತು ಅವರ ಸಂಗಡಿಗರು ನರೇಂದ್ರ ಮೋದಿ ಅವರಿಗೆ ಪತ್ರ ಬರೀತಾರೆ. ನರೇಂದ್ರ ಮೋದಿಜಿ, ಬಸವರಾಜ ಬೊಮ್ಮಾಯಿ ಸರ್ಕಾರ ನಮ್ಮ ರಕ್ತ ಕುಡಿತಾ ಇದೆ. 40% ಕಮಿಷನ್ ಕೇಳ್ತಾ ಇದ್ದಾರೆ. ದಯಮಾಡಿ ನಾವು 40% ಕೊಡಕ್ಕಾಗಲ್ಲ, ಹೇಗಾದ್ರೂ ಮಾಡಿ ಇದನ್ನು ತಪ್ಪಿಸಿ ನಮಗೆ ರಕ್ಷಣೆ ಕೊಡಿ ಅಂತ ಬರೀತಾರೆ. ಇದನ್ನು ಬರೆದದು ಯಾವಾಗ ಅಂತಂದ್ರೆ 6/7/2021, ಒಂದು ವರ್ಷ 5 ತಿಂಗಳಾಯಿತು. ನರೇಂದ್ರ ಮೋದಿ ಅವರು ಇವತ್ತಿನವರಿಗೆ ಬಸವರಾಜ ಬೊಮ್ಮಾಯಿ ಅವರಿಗೆ ಒಂದು ಪತ್ರನೂ ಕೂಡ ಬರೆದಿಲ್ಲ, ಎಂಕ್ವೈರಿನೂ ಕೂಡ ಮಾಡಲಿಲ್ಲ. ಮಾತೆತ್ತಿದ್ರೆ ನರೇಂದ್ರ ಮೋದಿ ಅವರು ಹೇಳ್ತಾರೆ ನಕ್ಕ ಉಂಗ ನಕ್ಕಾನೇ ಇದ್ದುಂಗ ನಕ್ಕ ಉಂಗ ನಕ್ಕಾನೇ ಇದ್ದುಂಗ. ನರೇಂದ್ರ ಮೋದಿಜಿ 40% ಕಮಿಷನ್ ಇದೇನ ನಕ್ಕ ಉಂಗ ನಕ್ಕಾನೇ ಇದ್ದುಂಗ. ಇವತ್ತು ಕರ್ನಾಟಕದಲ್ಲಿ ಅಲಿಬಾಬಾ ಮತ್ತು 40 ಮಂದಿ ಕಳ್ಳರ ಸರ್ಕಾರ ಇದೆ. ಕೇಳಿದಿರಲ್ಲ ನೀವು ಅಲಿಬಾಬಾ ಮತ್ತು 40 ಮಂದಿ. ಅಲಿಬಾಬಾ ಅವ್ರ 40 ಚೋರ್, ಅಲಿಬಾಬಾ ಮತ್ತು 40 ಮಂದಿ ಕಳ್ಳರ ಸರ್ಕಾರ ಇದು. ನಿಮ್ಮ ಪಟ್ಟಣದವರೇ ಆದಂತ ಸಂತೋಷ್ ಪಾಟೀಲ್ ರೂರಲ್ ಡೆವಲಪ್ಮೆಂಟ್ ಇಲಾಖೆಯಲ್ಲಿ ಕೆಲಸ ಮಾಡಿದ್ರು. ಗ್ರಾಮೀಣ ಅಭಿವೃದ್ಧಿ ಸಚಿವ ಶ್ರೀ ಈಶ್ವರಪ್ಪ, ನೋಡಪ್ಪ 40% ಕಮಿಷನ್ ಕೊಟ್ಟರು ಮಾತ್ರ ನಿನ್ ಬಿಲ್ ಕೊಡ್ತೀನಿ, ಎಲ್ಲರೂ ಕೊಡಲ್ಲ. ಸಂತೋಷ್ ಪಾಟೀಲ್ ಕೈಲಿ ಕೊಡಕ್ಕಾಗ್ಲಿಲ್ಲ, 40% ಕಮಿಷನ್ ನನ್ನ ಹತ್ರ ಇಲ್ಲ, ನಿನ್ನ ಹತ್ರ ಇಲ್ಲ ಅಂದ್ರೆ ಬಿಲ್ ಕೊಡಲ್ಲ. ಪಾಪ ಸಂತೋಷ್ ಪಾಟೀಲ್ 40% ಲಂಚ ಕೊಡಕ್ಕಾಗ್ದೇನೆ, ಸಾಲ ಮಾಡಿ ಸಾಲ ತೀರ್ಸಕ್ಕಾಗ್ದೇನೆ ಉಡುಪಿ ಹೋಟೆಲ್ನಲ್ಲಿ ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ತಾರೆ. ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ತಾರೆ. ನನ್ನ ಸಾವಿಗೆ ಈಶ್ವರಪ್ಪ ಕಾರಣ. ಯಾರು ಹೇಳೋದು ಇದನ್ನ? ಸಂತೋಷ್ ಪಾಟೀಲ್. ಈ ಸರ್ಕಾರನ ಏನಂತ ಕರೀಬೇಕು ನಾವು? ಕೊಲೆಗಡಕರ ಸರ್ಕಾರ ಅಂತ ಕರೀಬೇಕು ಬೇಡ? ಇಂಥ ಕೊಲೆಗಡಕರ ಸರ್ಕಾರ ಮತ್ತೆ ಅಧಿಕಾರಕ್ಕೆ ಬರಬೇಕಾ? ಬೇಡ ಅಲ್ವಾ? ಒಬ್ಬ ಪ್ರಸಾದ್ ಅಂತ ಇನ್ನೊಬ್ಬ ಕಾಂಟ್ರಾಕ್ಟರು ತುಮಕೂರಿನವರು, ಅವ್ರಿಗೂ ಕೂಡ ಬಿಲ್ ಕೊಡದೇನೆ ಲಂಚ ಕೊಡಕ್ಕಾಗ್ದೇನೆ ಆತ್ಮಹತ್ಯೆ ಮಾಡ್ಕೊಂಡ್ರು ಪಾಪ. ಶಿವಕುಮಾರ್ ಅಂತ ಇನ್ನೊಬ್ಬ ಕಾಂಟ್ರಾಕ್ಟರ್, ಅವರು ಪ್ರೆಸಿಡೆಂಟ್ಗೆ ಪತ್ರ ಬರಲು ನಾನು ಲಂಚ ಕೊಡಕ್ಕಾಗಲ್ಲ, ಬಿಲ್ ಕೊಡ್ತಾ ಇಲ್ಲ, ಈ ಸರ್ಕಾರದಲ್ಲಿ ನನಗೆ ದಯಾಮರಣ ಸಾವಲಿಕ್ಕೆ ಪರ್ಮಿಷನ್ ಕೊಡಿ ಅಂತೇಳಿ ಪತ್ರ ಬರೀತಾರೆ ಪ್ರೆಸಿಡೆಂಟ್ಗೆ. ಪ್ರದೀಪ್ ಅಂತ ಹೇಳಿ ಒಬ್ಬ ಬಿಸಿನೆಸ್ ಮ್ಯಾನ್, ಮಾದೇವಪುರ ಶಾಸಕ ಲಿಂಬಾವಳಿ ನನ್ನ ಸಾವಿಗೆ ಲಿಂಬಾವಳಿ ಕಾರಣ ಅಂತೇಳಿ ಡೆತ್ ನೋಟ್ ಬರೆದು ಸತ್ತೋಯ್ತಾರೆ. ಒಬ್ಬ ಕೆ ಆರ್ ಪುರಂನ ಇನ್ಸ್ಪೆಕ್ಟರು 79 ಲಕ್ಷ ಕೊಟ್ಟು ಕೆ ಆರ್ ಪುರಂ ಪೊಲೀಸ್ ಸ್ಟೇಷನ್ಗೆ ವರ್ಗ ಆಗಿರ್ತಾರೆ, ಸಾಲ ಮಾಡ್ಕೊಂಡು ಕೊಟ್ಟಿರ್ತಾರೆ ಮಂತ್ರಿಗೆ, ಮುಖ್ಯಮಂತ್ರಿಗೆ. ಅವರು ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಯ್ತಾರೆ. MTB ನಾಗರಾಜ್ ಅಂತೇಳಿ ಒಬ್ಬ ಮಂತ್ರಿ, ಆ ಮಂತ್ರಿ ಅವರ ಸತ್ತೋದವ್ರನ್ನ ನೋಡಕ್ ಹೋಗ್ತಾರೆ, ಯಾಕಂದ್ರೆ ಅವರು ಕುರುಬ, ಇವರು MTB ನಾಗರಾಜ್ನ ಕುರುಬರವರು. ಹೋಗುವಾಗ ಹೇಳ್ತಾರೆ MTB ನಾಗರಾಜ್ ಪಕ್ಕದಲ್ಲಿರೋರಿಗೆ, ಈ ಮನುಷ್ಯ 79 ಲಕ್ಷ ಕೊಟ್ಬಿಟ್ಟು ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಬಂದಿದ್ದ, ಮತ್ತೆ ಸಾಯಿದೆ ಆತ್ಮಹತ್ಯೆ ಮಾಡ್ಕೊಳ್ಳದೆ ಇನ್ನೇನಾಗ್ತದೆ ಅಂತ ಹೇಳಿ ಇದನ್ನ MTB ನಾಗರಾಜ್ ಹೇಳೋದು. ಇದಕ್ಕಿಂತ ಎವಿಡೆನ್ಸ್ ಬೇಕಾ? ಬಸವರಾಜ ಬೊಮ್ಮಾಯಿ ಮಾತೆತ್ತಿದ್ರೆ ಹೇಳ್ತಾರೆ ಎವಿಡೆನ್ಸ್ ಕೊಡ್ರಿ, ಎವಿಡೆನ್ಸ್ ಕೊಡ್ರಿ. ಇದೆಲ್ಲ ಏನು ಎವಿಡೆನ್ಸ್ ಅಲ್ವಾ? ಬಸವರಾಜ ಬೊಮ್ಮಾಯಿ ಈ ತರದ ನಾಟಕ, ಈ ದೊಂಬರಾಟ ಬಹಳ ದಿನ ನಡೆಯಲ್ಲ. ಈ ರಾಜ್ಯದ ಜನ ನಿಮ್ಮನ್ನ ಕಿತ್ತು ಎಸಿತಾರೆ ಅಂತಕ್ಕಂಥದ್ದನ್ನ ಮರಿಬೇಡಿ ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಇವತ್ತು ಭ್ರಷ್ಟಾಚಾರ ಎಲ್ಲಿವರೆಗೂ ಹೋಗಿದೆ ಅಂತಂದ್ರೆ ಟ್ರಾನ್ಸ್ಫರ್ಗಳ ಲಂಚ, ಪೋಸ್ಟಿಂಗ್ಗಳ ಲಂಚ, ರಿಕ್ರೂಟ್ಮೆಂಟ್ನ ಲಂಚ. ಈ ಹೋಟೆಲ್ನಲ್ಲಿ ಮೆನು ಲಿಸ್ಟ್ ನೋಡಿದಿರಲ್ಲ, ಮಸಾಲೆ ದೋಸೆಗಿಷ್ಟು, ಇಡ್ಲಿಗಿಷ್ಟು, ವಡೆಗಿಷ್ಟು, ಉಪ್ಪಿಟ್ಟಿಗಿಷ್ಟು, ಕೇಸರಬಾತ್ಗಿಷ್ಟು, ಕೇಸರಿ ಬಾತ್ಗಿಷ್ಟು ಅಂತ ಬೋರ್ಡ್ ಹಾಕಿರ್ತಾರೆ. ಅದೇ ರೀತಿ ಸರ್ಕಾರದಲ್ಲಿ ಇನ್ಸ್ಪೆಕ್ಟರ್ಗಿಷ್ಟು, DYSPಗಿಷ್ಟು, SP ಗಿಷ್ಟು, DIG ಗಿಷ್ಟು, ತಹಸೀಲ್ದಾರ್ಗಿಷ್ಟು, BDA ಕಮಿಷನರ್ಗಿಷ್ಟು ಅಂತ ಬೋರ್ಡ್ ಹಾಕ್ಬಿಟ್ಟಿದ್ದಾರೆ. ಇಂಥ ಭ್ರಷ್ಟ ಸರ್ಕಾರ ಇರಬೇಕಾ ಕರ್ನಾಟಕದಲ್ಲಿ? ನಾನು ಮುಖ್ಯಮಂತ್ರಿ ಆಗಿರುವಾಗ 2013 ನಮ್ಮ ಪಕ್ಷದ ವತಿಯಿಂದ 165 ಭರವಸೆಗಳನ್ನು ಕೊಟ್ಟಿದ್ದವು. ಅದರಲ್ಲಿ 158 ಭರವಸೆಗಳನ್ನು ಈಡೇರಿಸಿತು. ಅನ್ನಭಾಗ್ಯ, ಕ್ಷೀರಭಾಗ್ಯ, ಕ್ಷೀರಧಾರೆ, ಪಶುಭಾಗ್ಯ, ಶಾದಿ ಭಾಗ್ಯ, ಮೈತ್ರಿ, ಮನಸ್ವಿನಿ, ಕೃಷಿ ಭಾಗ್ಯ, ಮಾತೃಪೂರ್ಣ, ಇಂದಿರಾ ಕ್ಯಾಂಟೀನ್, ವಿದ್ಯಾಸಿರಿ. ಇವತ್ತು ಎಷ್ಟಕ್ಕಿ ಕೊಡ್ತಾ ಇದ್ದಾರೆ ತಾಯಿ? 5 ಕೆಜಿ, 5 ಕೆಜಿ. ನಾನು 7 ಕೆಜಿ ಅಕ್ಕಿಯನ್ನ ಫ್ರೀ ಆಗಿ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನ ಯಾರಿಗೆ ತಂದಿದ್ದೆ? ಯಾರು ಕೂಡ ಹಸಿದು ಮಲಗಬಾರದು, ಕರ್ನಾಟಕ ಹಸಿವು ಮುಕ್ತ ರಾಜ್ಯ ಆಗಬೇಕು, ಬಡವರು 2 ಹೊತ್ತು ಊಟ ಮಾಡಲೇಬೇಕು ಅಂತೇಳಿ 7 ಕೆಜಿ ಅಕ್ಕಿ ತಗೊಬಂದಿದ್ದವು, ಜಾರಿಗೆ ಕೊಟ್ಟಿದ್ದವು. ಇವ್ರು ಬಂದ ಮೇಲೆ 5 ಕೆಜಿ ಮಾಡಿದ್ದಾರೆ. ಏನ್ ಇವ್ರ ಅಪ್ಪನ ಮನೆಯಿಂದ ಕೊಡ್ತಿದಾರ ದುಡ್ಡ? ಜನರ ತೆರಿಗೆ ಹಣ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲು, ನಿಮ್ ದುಡ್ಡನ್ನ ನಿಮಗೂ ಕೊಡ್ಲಿಕ್ಕೆ, ಬಡವರು ಕೊಡ್ಲಿಕ್ಕೆ ಹೊಟ್ಟೆ ಉರಿ ಪಡ್ತಾರಲ್ಲ, ಇವ್ರಿಗೇನಾದ್ರು ಮಾನ ಮರ್ಯಾದೆ ಏನಾದ್ರು ಇದೆಯಾ? ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನಾವು ಅಧಿಕಾರಕ್ಕೆ ಬಂದ್ರೆ ಮತ್ತೆ 7 ಕೆಜಿ ಕೊಡೋದಲ್ಲ, ತಲಾ 10 ಕೆಜಿ ಅಕ್ಕಿಯನ್ನು ಕೊಡ್ತೇವೆ. ತಲಾ 10 ಕೆಜಿ ಅಕ್ಕಿಯನ್ನು ಕೊಡ್ತೇವೆ. ಅದಕ್ಕೆ ಎಷ್ಟೇ ಖರ್ಚಾಗಲಿ, 4,000 ಕೋಟಿ ಆಗಲಿ, 5,000 ಕೋಟಿ ಆಗಲಿ, ತಲಾ 10 ಕೆಜಿ ಅಕ್ಕಿಯನ್ನು ಕೊಡ್ತೇವೆ. ನಾವು ನುಡಿದಂತೆ ನಡೆದಿದ್ದೇವೆ. ಮುಂದಿನೂ ಕೂಡ ಇವತ್ತು ಏನು ಹೇಳ್ತೇವೆ ಅದೇ ರೀತಿ ನಡ್ಕೊಳ್ತೇವೆ. ಇವತ್ತು ಇಂದಿರಾ ಕ್ಯಾಂಟೀನ್ಗಳಿದೆಯಾ? ನಾನು ಹೇಳ್ತಾ ಇದ್ರು ಎಲ್ಲ ಬಂದ್, ಎಲ್ಲ ಬಂದ್. ಯಾಕೆ ಇಂದಿರಾ ಕ್ಯಾಂಟೀನ್ಗಳು ಯಾಕೆ ಮುಚ್ಚಿದ್ರಿ ಬಸವರಾಜ ಬೊಮ್ಮಾಯಿ? ಕಾರ್ಮಿಕರು, ಆಟೋ ರಿಕ್ಷಾದವರು, ಕಾರ್ ಡ್ರೈವರ್ಗಳು, ಆಸ್ಪತ್ರೆಗೆ ಹೋಗೋರು, ಈ ಜನ ಬಡವರು ಹೋಗ್ತಿದ್ದಂಥದ್ದು ಇಂದಿರಾ ಕ್ಯಾಂಟೀನ್ಗೆ. ಅದನ್ನು ಮುಚ್ಚಿಬಿಟ್ರಲ್ಲ, ಬಡವರು ಹೊಟ್ಟೆ ಮೇಲೆ ಹೊಡೆದ್ರಲ್ಲ, ನಿಮಗೆ ಇವ್ರಿಗೇನಾದ್ರು ಮಾನ ಮರ್ಯಾದೆ ಏನಾದ್ರು ಇದೆಯಾ? ಇವರಿಗೆ ಇವರು ಬಡವರ ವಿರೋಧಿಗಳಲ್ವಾ ಅಂತಕ್ಕಂಥದ್ದನ್ನ ಇವತ್ತು ಪ್ರಶ್ನೆ ಮಾಡಬೇಕಾಗ್ತದೆ. ಇವತ್ತು ಬಡವರ ಮೇಲೆ ಬರೆ ಹಾಕಿ GST ತೆರಿಗೆಯನ್ನ ತಗೊಬಂದು ಬಡವರ ರಕ್ತವನ್ನ ಈರ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಮಂಡಕ್ಕಿಗೆ GST, ಹಾಲ್ಗೆ GST, ಮೊಸರಿಗೆ GST. ಯಾಕೆ ಬಡವರ ಮೇಲೆ ತೆರಿಗೆ ಹಾಕ್ತಾ ಇದ್ದೀರಿ? ಶ್ರೀಮಂತರಿಗೆ ಹಾಕಿ ತೆರಿಗೆಯನ್ನ, ಬಂಡವಾಳಶಾಹಿಗಳಿಗೆ ಹಾಕಿ ತೆರಿಗೆಯನ್ನ, ಅದನ್ನ ಬಿಟ್ಟು ಬಡವರಿಗೆ ಹಾಕ್ತಾ ಇದ್ದೀರಲ್ರಿ, ಬಡವರ ರಕ್ತ ಕುಡಿತಾ ಇದ್ದೀರಲ್ರಿ. ರೈತರ ಸಾಲ ಮನ್ನಾ ಮಾಡಲಿಲ್ಲ. ಮನಮೋಹನ್ ಸಿಂಗ್ ಅವರು ಇರುವಾಗ 78,000 ಕೋಟಿಗಳನ್ನು ಮನ್ನಾ ಮಾಡಿದ್ರು. 78,000 ಕೋಟಿ. ನಾನು ಮುಖ್ಯಮಂತ್ರಿ ಆಗಿರುವಾಗ 22,27,000 ರೈತ ಕುಟುಂಬಗಳಿಗೆ 8,165 ಕೋಟಿ, 50,000 ರೂಪಾಯಿವರೆಗೆ ಸಾಲ ಮನ್ನಾ ಮಾಡಿದ್ದೆ. ಇವರು 1,00,000ವರೆಗೆ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ರಲ್ಲ, 1 ರೂಪಾಯಿ ಸಾಲ ಮನ್ನಾ ಮಾಡಿದ್ರ? 1 ರೂಪಾಯಿ. ಇವತ್ತು ಎಲ್ಲ ಪದಾರ್ಥಗಳ ಬೆಲೆ ಗಗನಕ್ಕೇರಿದ್ದೇವೆ. ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ, ಗೊಬ್ಬರದ ಬೆಲೆ, ಗ್ಯಾಸ್ ಬೆಲೆ, ಅಡಿಗೆ ಎಣ್ಣೆ ಬೆಲೆ, ಕಬ್ಬಿಣದ ಬೆಲೆ, ಸಿಮೆಂಟ್ ಬೆಲೆ. ಬದುಕಕ್ಕಾಗತ್ತಾ? ನರೇಂದ್ರ ಮೋದಿ ಅವರು ಹೇಳಿದ್ರು, ಅಚ್ಚೇ ದಿನ ಹಿಂಗೆ. ಯಾವಾಗ ಹೇಳಿದ್ರು ಇದನ್ನ? 2014. ಅಚ್ಚೇ ದಿನ ಹಿಂಗೆ. ಬಿಜೆಪಿ ಓಟ್ ಕೊಡಿ ನರೇಂದ್ರ ಮೋದಿಜಿ, ಒಳ್ಳೆ ದಿನಗಳು ಬಂದ್ವೇನ್ರಿ? ಬಂತ ಒಳ್ಳೆ ದಿನ? 2014-15ರಲ್ಲಿ ಡೀಸೆಲ್ ಬೆಲೆ 54 ರೂಪಾಯಿ. ನರೇಂದ್ರ ಮೋದಿ ಅವರ ಕಾಲದಲ್ಲಿ ಈಗ 90 ರೂಪಾಯಿ. ಇನ್ನು ಜಾಸ್ತಿ ಇದೆಯಾ? ಪೆಟ್ರೋಲ್ ಬೆಲೆ 76 ರೂಪಾಯಿ ಇತ್ತು, ಇವತ್ತು 102 ರೂಪಾಯಿ. ಗ್ಯಾಸ್ ಬೆಲೆ 414 ರೂಪಾಯಿ ಇತ್ತು, ಇವತ್ತು 1,180 ರೂಪಾಯಿ. ಕೊಡಕ್ ತಯಾರಾಗಿದ್ದೀರಾ? ಇದೇನ ಅಚ್ಚೇ ದಿನ ಹೆಂಗೆ? ಎಲ್ಲಪ್ಪ ನರೇಂದ್ರ ಮೋದಿಜಿ, ಅಚ್ಚೇ ದಿನ ಹೆಂಗೆ? ಎಲ್ಲಿದೆ ಅಚ್ಚೇ ದಿನ? ಇವತ್ತು ರೈತರನ್ನ ಸುಲಿಗೆ ಮಾಡಿ, ಬಡವರನ್ನ ಸುಲಿಗೆ ಮಾಡಿ, ಶ್ರೀಮಂತರಿಗೆ ತೆರಿಗೆ ಕಡಿಮೆ ಮಾಡಿ. ನಿಮಗೆ ಗೊತ್ತಾ ಸಾಲ ಎಷ್ಟು ಮನ್ನಾ ಮಾಡಿದ್ದಾರೆ ಅಂತ? ಬಂಡವಾಳಶಾಹಿಗಳು, ಕೈಗಾರಿಕೋದ್ಯಮಿಗಳು ಸಾಲ ಎಷ್ಟು ಮನ್ನಾ ಮಾಡಿದ್ದಾರೆ ಗೊತ್ತಾ? 10,20,000 ಕೋಟಿ. 10,20,000 ಕೋಟಿ. ಏನ್ರ ಮಾತಿರ್ತದೆ? ರೈತರ ಆದಾಯ ದುಪ್ಪಟ್ಟು ಮಾಡ್ತೀವಿ. ನೀವು ಹಸಿರು ಶಾಲ ಹಾಕೊಂಡಿದ್ದಾರೆ, ದುಪ್ಪಟ್ಟು ಆಯ್ತೇನಪ್ಪ? ಆಯ್ತಾ? ರೈತರ ಆದಾಯ 2016ರಲ್ಲಿ ಹೇಳಿದ್ದು ಈ ಮಾತನ್ನ, 2022 ಒಳಗಡೆ ಆದಾಯವನ್ನು ದುಪ್ಪಟ್ಟು ಮಾಡ್ತೀವಿ. ನೀವು ಬಳಸ್ತಕ್ಕಂಥ ಕೃಷಿಗೆ ಖರ್ಚು ಮಾಡ್ತಕ್ಕಂಥ ಖರ್ಚು ಗಗನಕ್ಕೇರೋಯಿತು. ನೀವು ಬೆಳೆದಂಥ ಪದಾರ್ಥಗಳಿಗೆ ಬೆಲೆ ಇಲ್ಲ, ಸರಿಯಾಗಿ MSP ಕೊಡ್ತಾ ಇಲ್ಲ. ರೈತರನ್ನ ನಾಶ ಮಾಡ್ತಾ ಇದ್ದಾರೆ, ಇಡೀ ಕೃಷಿ ಕ್ಷೇತ್ರವನ್ನ ನಾಶ ಮಾಡ್ತಾ ಇದ್ದಾರೆ. ನಾನು ಮುಖ್ಯಮಂತ್ರಿ ಆಗಿರುವಾಗ ಈ ಭಾಗದಲ್ಲಿ ಕಬ್ಬು ಬೆಳೀತಾರೆ, ಜಾಸ್ತಿಯಾಗಿ ಕಬ್ಬು ಬೆಳೀತಾರೆ. ಪ್ರಕಾಶ್ ಹುಕ್ಕೇರಿ ಸಕ್ಕರೆ ಮಂತ್ರಿ, ಕಬ್ಬಿನ ಬೆಲೆ ಬಿದ್ದೋಯ್ತು. 1800 ಕೋಟಿ ರೂಪಾಯಿಗಳನ್ನ ಸರ್ಕಾರದಿಂದ ರೈತರಿಗೆ ಒಂದು ಟನ್ ಕಬ್ಬಿಗೆ 300 ರೂಪಾಯಿಗಳನ್ನು ಕೊಟ್ಟು ರೈತರನ್ನು ಉಳಿಸತಕ್ಕಂಥ ಕೆಲಸವನ್ನ ಮಾಡಿದ್ದೆ. ಇವರು ಏನಾದರೂ ಕೊಟ್ಟಿದ್ದಾರಾ ನಿಮಗೆ ಸರ್ಕಾರದಿಂದ? ಸರ್ಕಾರದಿಂದ ಕೊಟ್ಟಿದ್ದಾರಾ? ರೈತರು 3,500 ರೂಪಾಯಿ ಕೊಡಿ ಒಂದು ಟನ್ಗೆ ಅಂತ ಹೇಳ್ತಾರೆ. ಕೊಡ್ಲಿಕ್ಕೆ ಆಗ್ಲಿಲ್ಲ ಇವ್ರ ಕೈನಲ್ಲಿ. ನಾನು ಎಳೆಯಾಗಿ ಕಬ್ಬಿನ ಬಗ್ಗೆ, ಅಡಕೆ ಬಗ್ಗೆ, ತೊಗರಿ ಬಗ್ಗೆ, ಹತ್ತಿ ಬಗ್ಗೆ, ತೆಂಗಿನ ಬಗ್ಗೆ, ಕೊಬ್ಬರಿ ಬಗ್ಗೆ, ಮೆಣಸಿನ ಬಗ್ಗೆ, ಕಾಫಿ ಬಗ್ಗೆ ಎಳೆ ಎಳೆಯಾಗಿ ಹೇಳಿದೆ. ರೈತರ ಕಷ್ಟಗಳನ್ನೆಲ್ಲ ಹೇಳಿದೆ ನಾನು. ಆ ಕೃಷಿ ಮಂತ್ರಿ BC ಪಾಟೀಲ್ ಅನ್ನೋರು ರಿಟರ್ನ್ ಉತ್ತರ ಕೊಟ್ಬಿಟ್ಟು ತಪ್ಪಿಸ್ಕೊ ಹೊಂಟೋದ್ರು. ಅತಗೆ ರಿಟರ್ನ್ ಉತ್ತರ ಕೊಟ್ಬಿಟ್ಟು ತಪ್ಪಿಸ್ಕೊಂಡು ಹೊಟ್ಟೋ ಬಿಟ್ರು. ಅತಗೆ ಗಿರಾಕಿ ಬೆಳಗಾವಿನಲ್ಲಿ ಚವಾಣ್ ಅಂತ ಪಶುಸಂಗೋಪನಾ ಮಂತ್ರಿ ಇದ್ದಾರೆ. ಇವತ್ತು ಜಾನುವಾರುಗಳಿಗೆ ರೋಗ ಬಂದಿದೆ, ಗಂಟು ರೋಗ, ಚರ್ಮದ ಗಂಟು ರೋಗ ಅಂತ ಬಂದಿದೆ. ಈಗ ಬೆಳಗಾವಿ ಜಿಲ್ಲೆಯಲ್ಲಿ 50,000 ಜಾನುವಾರುಗಳಿದ್ದಾವೆ. ಅನೇಕ ರಾಸುಗಳಿಗೆ ರೋಗ ಬಂದಿದೆ. ಇವರಿಗೆ ಲಸಿಕೆ ಹಾಕಿಸಲಿಕ್ಕೆ ಸಾಧ್ಯ ಆಗಿಲ್ಲ. ಕಾರಣ ಯಾಕಪ್ಪ ಅಂದ್ರೆ ಡಾಕ್ಟರ್ಗಳಿಲ್ಲ, ಇನ್ಸ್ಪೆಕ್ಟರ್ಗಳಿಲ್ಲ, ವೆಟರ್ನರಿ ಇನ್ಸ್ಪೆಕ್ಟರ್ಗಳಿಲ್ಲ. ಬರೀ 28% ಮಾತ್ರ ಇರ್ತಕ್ಕಂಥದ್ದು. ಎಲ್ಲಿ ಉಳಿಸ್ಲಿಕ್ಕೆ ಸಾಧ್ಯ ಆಗ್ತದೆ? ಇವತ್ತು ಹಾಲಿನ ಉತ್ಪಾದನೆ ಇದೆಯಲ್ಲ, ಜೂನ್ ತಿಂಗಳಲ್ಲಿ, ಜೂನ್ನಲ್ಲಿ 94 ಲಕ್ಷ ಲೀಟರ್ ಹಾಲು ಪ್ರತಿದಿನ ಬರ್ತಾ ಇತ್ತು. ಇವತ್ತು ಬರೀ 76 ಲಕ್ಷ ಲೀಟರ್ ಹಾಲು ಬರ್ತಾ ಇದೆ. ಒಂದು ದಿನಕ್ಕೆ ಎಷ್ಟು ನಷ್ಟ ಆಗ್ತಾ ಇದೆ ಗೊತ್ತಾ? 18 ಲಕ್ಷ ಲೀಟರ್ ಹಾಲು ಕಡಿಮೆ ಆಯಿತು ಅಂತಂದ್ರೆ ರೈತರಿಗೆ ಬರ್ತಾ ಇದ್ದಂತ 6,66,00,000 ರೂಪಾಯಿ ಕಡಿಮೆ ಆಯಿತು. ಆ ಚವಾಣ್, ನಾನು ಇದನ್ನ ಪ್ರಶ್ನೆ ಮಾಡಿದೆ, ಅವರು ಕೂಡ ತಪ್ಪಿಸ್ಕೊಂಡು ಹೊರಟೋದ್ರು. ಚವಾಣ್ ಅಂತ ಒಬ್ಬ ಮಂತ್ರಿ, ಬೀದರ್ನವರು, ಅವರು ತಪ್ಪಿಸ್ಕೊಂಡು ಹೊರಟೋದ್ರು. ನರೇಂದ್ರ ಮೋದಿ ಅವರು ನಾಳೆನಾ ಬರೋದು ಯುವಜನೋತ್ಸವಕ್ಕೆ? ಬರ್ತಾರೆ ಹುಬ್ಬಳ್ಳಿಗೆ ನಾಳೆ. ವಿವೇಕಾನಂದರವರ ಜನ್ಮದಿನ. ನಾನು ಕೇಳ್ತೀನಿ ನರೇಂದ್ರ ಮೋದಿ ಅವರಿಗೆ, ಯಾಕ್ರಿ ಬರ್ತೀರಿ? ಯುವಕರನ್ನೆಲ್ಲ ನಾಶ ಮಾಡಿಬಿಟ್ಟಿದ್ದೀರಿ ನೀವು. ಯುವಜನೋತ್ಸವ ಅಲ್ಲ ಅದು, ಯುವಜನರ ನಾಶೋತ್ಸವ. ನಿರುದ್ಯೋಗಿ ಯುವಕರಿಗೆ ಯುವತಿಯರಿಗೆ ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂತ ಹೇಳಿದರು. ಕೊಟ್ರ? 2 ಕೋಟಿ ಉದ್ಯೋಗ ಕೊಟ್ರ? ಇಲ್ಲ. ಉದ್ಯೋಗ ಕೊಡಿ ಅಂತ ಕೇಳಿದ್ರೆ ಪಕೋಡ ಮಾರಕ್ಕೆ ಹೋಗಿ ನರೇಂದ್ರ ಮೋದಿಜಿ ನೀವೇ ಬರಬೇಕಾ ಇದನ್ನ ಹೇಳಕ್ಕೆ? ಪಕೋಡ ಮಾರಕ್ಕೆ ಹೋಗಿ. ಪಾಪ ಯುವಕರು ಯುವತಿಯರು ಅನೇಕ ಸಾರಿ ಹೇಳರು, ನಾವು ನೋಡ್ತಾ ಇದ್ದು ಮೋದಿ 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 ಅಂತ ಕೂಗವು. ಪಾಪ ಇವತ್ತು ಅವ್ರಿಗೆಲ್ರಿಗೂ ಕೂಡ ತಿರುಪತಿ ತಿಮ್ಮಪ್ಪನ ನಾಮ ಹಾಕ್ಬಿಟ್ರು ಅತೆಗೆ ನರೇಂದ್ರ ಮೋದಿ ಅವರು. ಈ ಸರ್ಕಾರ ಇರಬೇಕಾ? ರೈತರ ವಿರೋಧಿ, ಬಡವರ ವಿರೋಧಿ, ದಲಿತರ ವಿರೋಧಿ, ಅಲ್ಪಸಂಖ್ಯಾತರ ವಿರೋಧಿ, ಮಹಿಳೆಯರ ವಿರೋಧಿ ಈ ಸರ್ಕಾರ ಕಿತ್ತಾಕದೆ ಹೋದರೆ ಈ ರಾಜ್ಯ ಉಳಿಯಲ್ಲ. ಈ ರಾಜ್ಯ ಉಳಿಸಬೇಕು ಬೇಡ? ಉಳಿಸಬೇಕು ಅನ್ನೋದಾದ್ರೆ 23ನೇ ಇಸ್ವಿನಲ್ಲಿ ಏಪ್ರಿಲ್ ಮೇನಲ್ಲಿ ಚುನಾವಣೆ ಬರ್ತದೆ. ಈ ಬಿಜೆಪಿ ಸರ್ಕಾರವನ್ನ ಬೇಸಹಿತ ಕಿತ್ತಾಕಿ ಮತ್ತೆ ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರಕ್ಕೆ ತರ್ತಕ್ಕಂಥ ತೀರ್ಮಾನವನ್ನ ನೀವು ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆಯನ್ನ ಮಾಡ್ತೇನೆ. ಅದಕ್ಕೋಸ್ಕರ ಈ ಪ್ರಜಾ ಧ್ವನಿ ಯಾತ್ರೆಯನ್ನ ಹಮ್ಮಿಕೊಂಡಿದ್ದೀವಿ. ಬಿಜೆಪಿ ಸರ್ಕಾರದ ವಿರುದ್ಧ ಒಂದು ಚಾರ್ಜ್ ಶೀಟ್ ಅನ್ನ ಜನರ ಮುಂದೆ ಇಡ್ತಾ ಇದ್ದೇವೆ. ಅವರ ಕರ್ಮಕಾಂಡಗಳು, ಭ್ರಷ್ಟಾಚಾರ, ಅವರ ದುರಾಡಳಿತ, ದೇಶದ ರಾಜಕಾರಣ ಇವೆಲ್ಲವನ್ನು ಕೂಡ ಜನರ ಮುಂದೆ ಇಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೇವೆ. ಅದಕ್ಕೋಸ್ಕರ ನಿಮ್ಮ ಅನಿಸಿಕೆಗಳನ್ನ, ನಿಮ್ಮ ಅಭಿಪ್ರಾಯಗಳನ್ನ ನಮಗೆ ತಿಳಿಸಿದ್ರೆ ಅದರಂತೆ ನಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ. ಇವತ್ತು ಒಂದು ಘೋಷಣೆಯನ್ನ ಮಾಡಿದ್ದೀವಿ. ಈಗಾಗಲೇ ಘೋಷಣೆ ಏನಪ್ಪಾ ಅಂತಂದ್ರೆ, ಪ್ರತಿ ಮನೆಗೆ 1 ತಿಂಗಳಿಗೆ 200 ಯೂನಿಟ್ ವಿದ್ಯುತ್ ಅನ್ನ ಉಚಿತವಾಗಿ ಕೊಡ್ತೇವೆ. ಪ್ರತಿ ಮನೆಗೆ, ಅವರು ಬಡವರಿರ್ಲಿ ಯಾರೇ ಇರಲಿ, ರೈತರಿರ್ಲಿ, ಹಿಂದೂಗಳಿರ್ಲಿ, ಅಲ್ಪಸಂಖ್ಯಾತರಿರ್ಲಿ, ಅಥವಾ ಇನ್ಯಾವುದೇ ಜನ ಇರಲಿ, ಎಲ್ಲರ ಮನೆಗೂ ಕೂಡ 200 ಯೂನಿಟ್ ಫ್ರೀ ಪವರ್. ನಿಮ್ಗೆಲ್ಲ ಒಪ್ಪಿಗೆ ಇದೆಯಲ್ಲ? ಇನ್ನು ಅನೇಕ ಘೋಷಣೆಗಳನ್ನು ಮಾಡ್ತೇವೆ ನಾವು. ಇನ್ನು 28ನೇ ತಾರೀಕಿನವರೆಗೂ ಕೂಡ ಸುಮಾರು 22 ಜಿಲ್ಲೆಗಳಿಗೂ ಹೋಗ್ತಾ ಇದ್ದೀವಿ. ಅದಾದ್ಮೇಲೆ ಪ್ರತಿ ಮತಕ್ಷೇತ್ರಕ್ಕೆ ಬರ್ತೀವಿ. ಅಲ್ಲೆಲ್ಲ ಇನ್ನೂ ಘೋಷಣೆಗಳನ್ನು ಮಾಡ್ತೇವೆ. ನಾವು ಇಷ್ಟು ಮಾತ್ರ ಹೇಳ್ತೇನೆ, ನಾವು ನುಡಿದಂತೆ ನಡೀತೀವಿ. ಏನ್ ಮಾತು ಕೊಡ್ತೀವಿ ಆ ಮಾತನ್ನ ಉಳಿಸ್ಕೊಳ್ತೀವಿ. ನಿಮ್ಮ ಪ್ರೀತಿಯನ್ನ, ವಿಶ್ವಾಸವನ್ನ ಉಳಿಸ್ಕೊಂಡು 5 ವರ್ಷ ಉಳಿಸ್ಕೊಂಡಿದ್ದೀವಿ, ಮುಂದೆನೂ ಕೂಡ ಉಳಿಸ್ಕೊಳ್ತೀವಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ನಿಮಗೆಲ್ಲ ನಮಸ್ಕಾರ ಮಾಡಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್.